ಶ್ರೀರಾಮ್. 80ರ ದಶಕದಲ್ಲಿ ಸಂಘ ಕಾರ್ಯ ಅಂದರೆ ಕೇವಲ ಶಾಖೆ, ಶಾಖಾ ವಿಸ್ತಾರ, ಸಂಘದ ಸ್ವಯಂ ಸೇವಕರ ಜೋಡಣೆ, ಕಾರ್ಯ ವಿಸ್ತಾರ, ಈ ರೀತಿಯ ಚಟುವಟಿಕೆಗಳು ನಡೀತಾ ಇತ್ತು. ಒಂದು ಆಂದೋಲನದ ರೂಪದಲ್ಲಿ ಅಲ್ಲಿವರೆಗೆ ದೊಡ್ಡ ಸ್ವರೂಪದ ಒಂದು ಹೋರಾಟ, ದೊಡ್ಡ ಸ್ವರೂಪದ ಚಳವಳಿ ನಡೆದದ್ದು ನಮಗೆ ನಮ್ಮ ಗಮನದಲ್ಲಿ ಅಥವಾ ನಮಗೆ ಅನುಭವಕ್ಕೆ ಬಂದಿರಲಿಲ್ಲ. ಸಣ್ಣ ಪುಟ್ಟ ಹೋರಾಟಗಳು ಇದ್ದಿರ್ಬೋದು, ಅದು ಗೋವಾದ ಸಮಸ್ಯೆ ಇರ್ಬೋದು, ಜಮ್ಮು ಕಾಶ್ಮೀರದ ಸಮಸ್ಯೆಗಳಿರ್ಬೋದು, ಅಥವಾ ಇನ್ಯಾವುದೇ ಚಳವಳಿ ಸಣ್ಣ ಪುಟ್ಟ ಹೋರಾಟಗಳನ್ನು ಬಿಟ್ಟರೆ, ತುರ್ತು ಪರಿಸ್ಥಿತಿಯ 1975ರ ತುರ್ತು ಪರಿಸ್ಥಿತಿ ಸ್ವಯಂ ಸೇವಕರಿಗೆ ಒಂದು ವಿಶೇಷವಾದಂಥ ಅನುಭವವನ್ನು ಕೊಟ್ಟಿದೆ. ಆದರೆ ಆ ನಂತರದ ದಿನಗಳಲ್ಲಿ ಕೂಡ ಕಾರ್ಯ ವಿಸ್ತಾರಕ್ಕೆ ಹೆಚ್ಚು ಮಹತ್ವ ಕೊಟ್ಟದ್ದು ಬಿಟ್ಟರೆ ಈ ರೀತಿಯ ರಾಷ್ಟ್ರೀಯ ಚಳವಳಿಗಳಿಗೆ ನಾವು ಹೊಂದಿಕೊಂಡದ್ದು, ಅನುಭವ ಗಳಿಸಿಕೊಂಡದ್ದು ಇರಲಿಲ್ಲ. ಆದರೆ 80ರ ದಶಕದ ಕೊನೆಯಲ್ಲಿ ವಿಶೇಷವಾಗಿ ರಾಮ ಜನ್ಮಭೂಮಿಯ ಮುಕ್ತಿ ಆಗಬೇಕು, ಅಲ್ಲಿ ರಾಮನ ದೊಡ್ಡ ಮಂದಿರವನ್ನು ಕಟ್ಟಬೇಕು, ಅಲ್ಲೇ ಮಂದಿರದ ನಿರ್ಮಾಣ ಆಗಬೇಕು, ಈ ರೀತಿಯ ವಿಷಯಗಳು ಚರ್ಚೆಗೆ ಬಂದಾಗ ಅದು ಸ್ವಯಂ ಸೇವಕರು ಸಂಘದ ಕಾರ್ಯದಲ್ಲಿ ಸ್ವಯಂ ಸೇವಕರ ಮಧ್ಯೆ ಕೂಡ ಇದ್ದು ಚರ್ಚೆಯ ವಿಷಯ ಆಯಿತು. ಸಹಜವಾಗಿ ರಾಮ ಜನ್ಮಭೂಮಿಯ ಹೋರಾಟ ಅಂತ ಹೇಳುವಂಥದ್ದು ಅದು ನಮ್ಮ ಇಡೀ ಹಿಂದೂ ಸಮಾಜದ ಅಸ್ತಿತ್ವದ ಪ್ರಶ್ನೆ, ಹಿಂದೂ ಸಮಾಜದ ಗೌರವದ ಪ್ರಶ್ನೆ, ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಕೊಡಬಹುದಾದಂಥ ಒಂದು ಪ್ರಶ್ನೆ, ಸವಾಲಿನ ಪ್ರಶ್ನೆ, ಈ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದ ಸನ್ನಿವೇಶದಲ್ಲಿ ಸಹಜವಾಗಿ ರಾಮ ಮಂದಿರದ ಚಳವಳಿಯ ತೀವ್ರತೆಯೇ ಪ್ರಾರಂಭ ಆಯಿತು. ಪ್ರಾರಂಭದ ದಿನಗಳು ನಮಗೆ ಕೇವಲ ಇದನ್ನು ಇಡೀ ಸಮಾಜದಲ್ಲಿ ಈ ಚಳವಳಿ, ಇದರ ಮಹತ್ವ, ರಾಮನ ಅಸ್ತಿತ್ವ, ರಾಮನ ಒಂದು ಅಸ್ಮಿತೆ, ಈ ರೀತಿಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಮನೆ ಮನೆಗಳ ಸಂಪರ್ಕ, ಮನೆ ಮನೆಗಳಿಗೆ ರಾಮ ಜನ್ಮಭೂಮಿಯ ವಿವರಗಳನ್ನು ಮುಟ್ಟಿಸುವಂಥದ್ದು, ಈ ರೀತಿ ಕಾರ್ಯಕರ್ತರು ಮಾತ್ರ ಅಲ್ಲ, ಇಡೀ ಸಮಾಜದ ಎಲ್ಲ ಬಂಧುಗಳ ಒಂದು ಈ ಕಾರ್ಯಕ್ಕೆ ಬೆಂಬಲವನ್ನು ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇತ್ತು. ಮತ್ತು ಇಡೀ ಸಮಾಜಕ್ಕೆ ರಾಮ ಜನ್ಮಭೂಮಿಯ ಒಟ್ಟು ಚರಿತ್ರೆಯನ್ನು ತಿಳಿಸಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇತ್ತು. ಇದನ್ನು ಸಂಘ ಕೈಗೆತ್ತಿಕೊಂಡಾಗ ನಮಗೆ ಹೊಸ ಹೊಸ ಅನುಭವಗಳು. ಪ್ರಾರಂಭದ ದಿನಗಳಲ್ಲಿ ಎಲ್ಲ ಸಮಾಜದ ಎಲ್ಲ ಬಂಧುಗಳನ್ನು ಜೋಡಿಸೋದಕ್ಕೋಸ್ಕರ ನಾವು ರಾಮ ಮಂದಿರವನ್ನು ಕಟ್ಟಬೇಕು, ಕಟ್ಟುವುದಕ್ಕೆ ಬೇಕಾಗಿರತಕ್ಕಂಥ ಇಟ್ಟಿಗೆಗಳನ್ನು ಇಡೀ ದೇಶದಿಂದ ಸಂಗ್ರಹ ಮಾಡಬೇಕು ಅಂಥೇಳುವಂಥ ಒಂದು ಸೂಚನೆ ಸ್ವಯಂ ಸೇವಕರಿಗೆ ಬಂದಿತ್ತು. ಆ ಕಾರಣಕ್ಕೋಸ್ಕರ ಸ್ವಯಂ ಸೇವಕರು ಸಂಘ ಕಾರ್ಯದ ಜೊತೆ ಜೊತೆಯಲ್ಲಿ ಒಂದು ಇಟ್ಟಿಗೆಯ ಪೂಜೆಯನ್ನು ಇಡೀ ಹಿಂದೂ ಸಮಾಜ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇಟ್ಟಿಗೆಯನ್ನು ಒಂದೊಂದು ನಮ್ಮ ಬ್ಲಾಕ್ಗಳು ಅಂದರೆ ಒಂದೊಂದು ಉಪವಸತಿಗಳಲ್ಲಿ ಕೂಡ ಎಲ್ಲ ಮನೆಗಳ ಸಂಪರ್ಕದ ಮೂಲಕ ಆ ಮನೆಗಳಿಗೆ ಇಟ್ಟಿಗೆಯನ್ನು ಒಂದು ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಭಜನೆ ಹೇಳಿ ಅಲ್ಲಿ ಪ್ರತಿಯೊಬ್ಬರ ಕೈಯಿಂದ ಕೂಡ 1 ಕಾಲು ರೂಪಾಯಿಯನ್ನು ಸಂಗ್ರಹ ಮಾಡಿ ಈ ರೀತಿಯ ಒಂದು ಚಟುವಟಿಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಯಿತು. ನಮಗೆ ಇದಕ್ಕೆ ಯಾವ ರೀತಿಯ ಬೆಂಬಲ ಸಿಗ್ತದೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಾನೆ ಇತ್ತು. ಆದರೆ ಜನ ಮಾತ್ರ, ಇಡೀ ಸಮಾಜ ಈ ಚಟುವಟಿಕೆಗೆ ರಾಮ ಜನ್ಮಭೂಮಿ ಮುಕ್ತಿಗಾಗಿ ಪೂರ್ಣ ಪ್ರಮಾಣದಲ್ಲಿ ಇಡೀ ಸಮಾಜ ಇದಕ್ಕೆ ಸಹಕಾರ ಕೊಟ್ಟಿತು, ಬೆಂಬಲವನ್ನು ಸೂಚಿಸಿತು. ಒಂದೊಂದು ಉಪವಸತಿಗಳಲ್ಲಿ ಕೂಡ 100ರಲ್ಲ 106 ತರುಣರು ರಾತ್ರಿ ಇಡೀ ಇಟ್ಟಿಗೆಯನ್ನು ಹೊತ್ತುಕೊಂಡು ಮನೆ ಮನೆಗಳಿಗೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ಆ ಮನೆಗಳ ಅವರಿಗೆ ಪ್ರಸಾದವನ್ನು ಕೊಟ್ಟು ಅವರಿಂದ 1 ಕಾಲು ರೂಪಾಯಿ ಒಬ್ಬೊಬ್ಬರಿಂದಲೂ ಸಂಗ್ರಹ ಮಾಡಿ ಈ ರೀತಿಯ ಚಟುವಟಿಕೆ ಸುಮಾರು 1 ತಿಂಗಳ ಕಾಲ ಇಡೀ ಸಮಾಜದಲ್ಲಿ ವಿಶೇಷವಾಗಿ ನಮ್ಮ ಪುತ್ತೂರು ಜಿಲ್ಲೆಯಲ್ಲಿ ನಡೆಯಿತು. ಸಹಜವಾಗಿ ಆಗ ನಾನು ಪುತ್ತೂರು ಜಿಲ್ಲಾ ಕಾರ್ಯವಾಹನಾಗಿ ಕೆಲಸ ಮಾಡುವಂತಹ ಒಂದು ಸುಯೋಗ ನನ್ನ ಪಾಲಿಗೆ ಇತ್ತು.
ಈ ಕಾರಣದಿಂದ ನಮ್ಮ ಇಡೀ ಎಲ್ಲ ಭಾಗದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ರಾಮ ಜನ್ಮಭೂಮಿಯನ್ನು ಮಂದಿರವನ್ನು ಕಟ್ಟುವುದಕ್ಕಾಗಿ ಅತ್ಯಂತ ಪವಿತ್ರವಾದಂಥ ಇಟ್ಟಿಗೆಯನ್ನು ನಮ್ಮೆಲ್ಲ ಮನೆಗಳಲ್ಲಿ ಪೂಜಿಸುವುದರ ಮೂಲಕ ಇಟ್ಟಿಗೆಯನ್ನು ಇಲ್ಲಿಂದ ಅಯೋಧ್ಯೆಗೆ ಕಳಿಸುವಂಥ ಒಂದು ಕಾರ್ಯ ಪ್ರಾರಂಭ ಆಯಿತು. ಅವತ್ತು ಲಾರಿಗಳಲ್ಲಿ ಅಯೋಧ್ಯೆಗೆ ಈ ಇಟ್ಟಿಗೆಗಳನ್ನು ಸಂಗ್ರಹ ಮಾಡಿ ಕಳಿಸಿಕೊಟ್ಟದ್ದು ಇವತ್ತು ನಮಗೆಲ್ಲರಿಗೂ ನೆನಪಿದೆ. ಆ ನಂತರದ ದಿನಗಳಲ್ಲಿ ಅಲ್ಲಿ ಪ್ರತ್ಯಕ್ಷ ಅಯೋಧ್ಯೆಗೆ ಒಂದು ಹೋಗಿ ಮುತ್ತಿಗೆ ಹಾಕಬೇಕು, ಸಾರ್ವಜನಿಕ ಒತ್ತಡವನ್ನು ರೂಪಿಸಬೇಕು, ಸರ್ಕಾರದ ಗಮನವನ್ನು ಸೆಳಿಬೇಕು. ಈ ಕಾರಣದಿಂದಾಗಿ ಅಯೋಧ್ಯೆ ಚಲೋ ಅನ್ನುವಂಥ ಕಾರ್ಯಕ್ರಮ ಪ್ರಾರಂಭ ಆಯಿತು. ಕರಸೇವೆಯ ಹೆಸರಿನಲ್ಲಿ ದೇಶದ ಉದ್ದಗಲದಲ್ಲಿ ಲಕ್ಷಾಂತರ ಸ್ವಯಂ ಸೇವಕರು ಅಯೋಧ್ಯೆಗೆ ಮುಖ ಮಾಡಿದ್ದು 1989. ನಮ್ಮ ಗ್ರಾಮದಿಂದಲೇ ನನಗೆ ಗೊತ್ತಿರುವಂತೆ 100 ಹೆಚ್ಚು ಸ್ವಯಂ ಸೇವಕರು, ಹಿತೈಷಿಗಳು ಅಯೋಧ್ಯೆಯ ಒಂದು ಮುಕ್ತಿಗಾಗಿ ಆಂದೋಲನದಲ್ಲಿ ಭಾಗವಹಿಸಿದ್ರು. ಇಲ್ಲಿಂದ ಅಯೋಧ್ಯೆಗೆ ಹೋದರು. ನನಗೆ ಆಶ್ಚರ್ಯ ಆಗ್ತದೆ, ಸರ್ವಸಾಮಾನ್ಯ ಜನ ಆ ಕಾಲದಲ್ಲಿ ಅಯೋಧ್ಯೆಯ ಮುಕ್ತಿಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಕೊಡ್ತಾರೆ, ಅಲ್ಲಿಗೆ ಸರ್ಕಾರದ ವಿರುದ್ಧ ಷಡ್ ಹೊಡೆದು ಅಯೋಧ್ಯೆಗೆ ಹೋಗ್ತಾರೆ. ಅವತ್ತು ಮುಲಾಯಂ ಸಿಂಗ್ ಯಾದವ್, ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ನಿವೇಶ, ಅಯೋಧ್ಯೆಯ ರಾಮ ಜನ್ಮಭೂಮಿ ಹೋರಾಟಕ್ಕೆ ತೀವ್ರವಾಗಿ ಅಡೆತಡೆಯನ್ನು ನಿರ್ಮಾಣ ಮಾಡಿರತಕ್ಕಂಥ ವ್ಯಕ್ತಿ, ಅವತ್ತು ಸರ್ಕಾರ ಕೂಡ ಇದರ ಪರವಾಗಿ ಇರಲಿಲ್ಲ. ಆ ಸನ್ನಿವೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಜನ ಅಲ್ಲಿಗೆ ಹೋದ್ದು ಬಹಳ ವಿಶೇಷ. ಇನ್ನು ಸಹಜವಾಗಿ ನನಗೆ ಜಿಲ್ಲಾ ಕಾರ್ಯವಾಹ ಆಗಿರುವುದರಿಂದಾಗಿ ಅವತ್ತು ಸಂಘದ ಸೂಚನೆಯ ಮೇರೆಗೆ ನಾನು ನೇರವಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ಹೋಗಲಿಕ್ಕೆ ನನಗೆ ಅವಕಾಶ ಇರಲಿಲ್ಲ. ಇಡೀ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಇಲ್ಲಿಂದ ಸಾವಿರಾರು ಕಾರ್ಯಕರ್ತರು ಅಯೋಧ್ಯೆಗೆ ಹೋದಾಗ ಇಲ್ಲಿ ನಿರ್ವಹಣೆ ಮಾಡಬೇಕಾಗಿರತಕ್ಕಂಥ ಅನೇಕ ಕೆಲಸಗಳನ್ನು ನಾವು ಸ್ವಯಂ ಸೇವಕರು ಮಾಡಬೇಕಾಗಿತ್ತು. ಒಂದಿಷ್ಟು ಜನ ನಾವು ಇಲ್ಲೇ ನಿಲ್ಲಬೇಕಾಗಿರತಕ್ಕಂಥ ಒಂದು ಸ್ಥಿತಿ ಇತ್ತು. ಅಯೋಧ್ಯೆಗೆ ಕಳಿಸಿಕೊಡುವಂಥದ್ದು ಒಂದು ರೋಚಕವಾದಂಥ ಅನುಭವ. ಅವತ್ತಿನ ದಿನಗಳಲ್ಲಿ ಸರ್ವಸಾಮಾನ್ಯ ಕಾರ್ಯಕರ್ತರು ಅಯೋಧ್ಯೆಗೆ ಹೋಗಿಬಿಟ್ಟು ಹೋಗ್ತಾರೆ ಅಂದರೆ ಮನೆಯವರು ಕೂಡ ಬಹಳ ಸಂತೃಪ್ತಿಯಿಂದ ಮತ್ತು ಬಹಳ ಬೆಂಬಲ ವಿಶ್ವಾಸದಿಂದ ಅಯೋಧ್ಯೆಗೆ ಕಳಿಸಿಕೊಡ್ತಾ ಇದ್ರು. ಸರ್ವಸಾಮಾನ್ಯ ಜನ ಈ ಹೋರಾಟದಲ್ಲಿ ಭಾಗವಹಿಸಿದರು. ನಮಗೆ ಗೊತ್ತಿದೆ, ಆ ದಿನಗಳಲ್ಲಿ ಅಯೋಧ್ಯೆಗೆ ಮುಟ್ಟುವುದಕ್ಕೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಇಡೀ ಅಯೋಧ್ಯೆಯ ಸುತ್ತಮುತ್ತ ಇಡೀ ಉತ್ತರ ಪ್ರದೇಶಕ್ಕೆ ಕರ್ಫ್ಯೂವನ್ನು ಹಾಕಿದರು. ಅಲ್ಲಿ ಹೋಗಿರುವಂಥ ಕಾರ್ಯಕರ್ತರನ್ನು ರೈಲ್ವೆ ಸ್ಟೇಷನ್ನಲ್ಲಿ ಇಳಿಲಿಕ್ಕೆ ಗೊತ್ತಿರಲಿಲ್ಲ, ಇಳಿದ ತಕ್ಷಣ ಬಂಧಿಸ್ತಾ ಇದ್ದರು. ಶಾಲೆ ಕಾಲೇಜುಗಳನ್ನು ಅವತ್ತು ಜೈಲಿನ ರೂಪದಲ್ಲಿ ಪರಿವರ್ತನೆ ಮಾಡುತ್ತಾ ಇದ್ದರು. ಹೋದವರನ್ನು, ಸ್ವಯಂ ಸೇವಕರನ್ನು, ಸಾಕಷ್ಟು ಜನರನ್ನು ಅಲ್ಲಿಂದ ರೈಲಿಂದ ಇಳಿಲಿಕ್ಕೆ ಬಿಡಲಿಲ್ಲ. ಆದರೂ ಅವತ್ತಿನ ಪೊಲೀಸರ ಕಣ್ಣು ತಪ್ಪಿಸಿ, ಸರ್ಕಾರದ ಕಣ್ಣು ತಪ್ಪಿಸಿ ನಮ್ಮ 100 ಜನ ಕಾರ್ಯಕರ್ತರು ಅಯೋಧ್ಯೆಗೆ ಮುತ್ತಿಗೆ ಹಾಕಿರತಕ್ಕಂಥದ್ದು, ಅಯೋಧ್ಯೆಗೆ ಕಾಲ್ನಡಿಗೆಯಲ್ಲಿ ಹೋಗಿರತಕ್ಕಂಥದ್ದು ಇವತ್ತು ಇತಿಹಾಸ. ನಾವು ಕೇಳಿದ್ದೇವೆ, ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರುವಂಥ ಸನ್ನಿವೇಶದಲ್ಲಿ ಅಯೋಧ್ಯೆಯ ಹೋಗ್ತಾ ಇರುವಂಥ ದಾರಿಯಲ್ಲಿ ಜನ ಅಲ್ಲಿ ಹೋಗ್ತಾ ಇರುವಂಥ ಕರಸೇವಕರನ್ನು, ಅವರಿಗೆ ಬೇಕಾಗಿರತಕ್ಕಂಥ ಆಹಾರ, ಅವರಿಗೆ ಬೇಕಾಗಿರತಕ್ಕಂಥ ಒಂದು ಬೆಂಬಲ ಇಡೀ ಉತ್ತರ ಪ್ರದೇಶದ ಜನ ನೀಡಿದ್ದಾರೆ. ಅವರಿಗೆ ರಾತ್ರಿ ಉಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ, ಸಾಕಷ್ಟು 300-350 ಕಿಲೋಮೀಟರ್ನಷ್ಟು ನಡೆದು ಹೋಗಿರತಕ್ಕಂಥ ಒಂದು ಘಟನೆ ಆ ಸನ್ನಿವೇಶ ಸಮಯದಲ್ಲಿ ಆಗಿತ್ತು. ಆಗ ಅಲ್ಲಿಯ ಜನ ಕೊಟ್ಟಿರತಕ್ಕಂಥ ಬೆಂಬಲ ಅಭೂತಪೂರ್ವ. ಆದರೆ ಪ್ರತ್ಯಕ್ಷ ಅಯೋಧ್ಯೆಯಲ್ಲಿ ನಾವು ಕೇಳಿದ್ದೇವೆ, ಅಯೋಧ್ಯೆಯಲ್ಲಿ ಅಲ್ಲಿ ಭಜನೆ ಮಾಡ್ತಾ ಇರತಕ್ಕಂಥ ಸ್ವಯಂ ಸೇವಕರು ಭಜನೆಯ ಮೂಲಕ ಅಯೋಧ್ಯೆಯ ಒಂದು ಹಕ್ಕು, ಅದು ಹಿಂದೂ ಸಮಾಜದ ಹಕ್ಕು, ಶ್ರೀರಾಮನ ಅಸ್ತಿತ್ವ, ಶ್ರೀರಾಮನನ್ನು ನಂಬಿಕೊಂಡು ಬಂದಿರತಕ್ಕಂಥ ಪ್ರಶ್ನೆ, ಇಡೀ ದೇಶದ ಗೌರವದ ಪ್ರಶ್ನೆ, ಇದಕ್ಕಾಗಿ ಭಜನೆಯ ಮೂಲಕ ತುಂಬ ಸಂಘಟಿತಾತ್ಮಕವಾಗಿ ಅಲ್ಲಿ ಚಳವಳಿಯಲ್ಲಿ ಭಾಗವಹಿಸಿದರು. ಆಗ ಆ ಚಳವಳಿಯಲ್ಲಿ ಭಾಗವಹಿಸಿರುವಂಥ ಕರಸೇವಕರ ಮೇಲೆ ಮುಲಾಯಂ ಸಿಂಗ್ ಸರ್ಕಾರ ಭಾರಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೆಸ್ತು, ಹೋಗಿರುವಂಥ ಸ್ವಯಂ ಸೇವಕರನ್ನು ಬಂಧಿಸಿದರು, ಲಾಠಿ ಚಾರ್ಜ್ ಮಾಡಿದರು,
ಕೊನೆಗೂ ಸ್ವಯಂ ಸೇವಕರು ಬಗ್ಗುವುದಿಲ್ಲ ಅಂದಾಗ ಅಲ್ಲಿ ಫೈರಿಂಗ್ ಕೂಡ ಮಾಡುವಂಥ ಗುಂಡಿನ ದಾಳಿ ಕೂಡ ಕರಸೇವಕರ ಮೇಲೆ ನಡೆಯಿತು. ಅನೇಕ ಜನ ಸ್ವಯಂ ಸೇವಕರು ಕರಸೇವಕ ಕಾರ್ಯಕರ್ತರು ಆ ದಾಳಿಯಲ್ಲಿ ಹತರಾದರು. ಇದೆಲ್ಲ ನಡೆದಿರುವಂಥ ಒಂದು ದೊಡ್ಡ ಘಟನೆ. ಆದರೆ ಆ ದಿನಗಳಲ್ಲಿ ಈ ಹೋರಾಟ ಇಡೀ ದೇಶವನ್ನು ದೇಶದ ಗಮನ ಸೆಳೆಯಿತು. ದೇಶದಲ್ಲಿ ಅಯೋಧ್ಯೆಯ ಹೋರಾಟಕ್ಕೆ ಬೆಂಬಲ ಕೊಡಿಸುವಂಥ ಕೆಲಸಗಳು ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು.